ಹೊಡೆದು ಬಿಡು, ನಿನ್ನ ಯಾಕೆ ಹೇಳ್ತೀಯ? ನಾನು ಸಾಹೇಬ್ ಹತ್ರ ಬಂದ್ ನಮ್ಮಮ್ಮನ ಹತ್ರ ಕೇಳ್ಬತ್ತೀನಿ. ನೀನ್ ಮಾತಾಡ್ತಾರ ಅದು ನನ್ನ ಇಷ್ಟ, ನಾನು ಸಾಹೇಬ್ ಹತ್ರ ಮಾತಾಡ್ಬತ್ತೀನಿ. ನೀನ್ ಯಾರು ಕೇಳೋದು? ಅದನ್ನ ನನ್ನ ಇಷ್ಟ, ನನ್ನ ಇಷ್ಟ. ನೀನ್ ನಿನ್ನ ಕೋರ್ಟ್ ಬಂದಿದ್ದೆ, ಅಟೆಂಡೆನ್ಸ್ ಬುಕ್ ನೋಡ್ತಾ ಇದೀನಿ. ಮುಟ್ಟು ಬಿಸಾಕು, ಬಿಸಾಕು ನಿನ್ ಕೈಲಾದ್ರೆ ಮಾಡು. ಆಯ್ತು, ಏನು ಆಮೇಲೆ ಮಾತಾಡೋಣ. ಹೋಗೋ ನೋಡೋಣ, ಹೋಗೋ ನೋಡ್ಬಿಡೋಣ, ಹೋಗೋ ನೋಡ್ಬಿಡೋಣ, ಹೋಗೋ ನೀನು ನಾನೇ ನೋಡ್ಬಿಡೋಣ, ನೀನು ನಾಳೆ ಹಾಕ್ಬಿಡ ನೋಡ್ಬಿಡೋಣ, ನೋಡೋಣ ಬಿಡು. ನಮ್ಮಪ್ಪಂದ ನಿಮ್ಮಪ್ಪಂದ ನೋಡೋಣ, ನೋಡೋಣ ಬಿಡು. ನೀನು ನಾನೇ ನೋಡೇ ಬಿಡ ಬಿಡು, ನೋಡೋಣ ನೋಡೋಣ ಬಿಡು. ಆಯ್ತು, ನಿಡಿತಾನೆ ಕರೆಯಪ್ಪ. ಆಯ್ತು, ಬುದ್ಧು ಬುದ್ಧು ನೋಡಿ ಸರ್, ನಾನು ಕಾನೂನು ಪ್ರಕಾರ ಮಾತಾಡ್ಬೋದು. ಇದು ನಿಮ್ಮ ಮುಂದೆ ಎಕಡೆ ಆಗ್ತಾ ಇದೆ ಸರ್. ಅಟೆಂಡೆನ್ಸ್ ಬುಕ್ ಸೈನ್ ಹಾಕಿದ್ದಾರೆ, ನಿನ್ನೆ ನನ್ನ ಕೋರ್ಟಲ್ಲಿ ಬಂದಿದ್ದಾರೆ. ಇವಾಗ ವೈಟ್ ರೂಮರ್ ಹಾಕಿ ಅಪ್ಪ ಇದು ಮಾಡಿದ್ದಾರೆ. ಈ ಕೆಲಸ ನಮ್ ಚಾಟ ಬರೋ, ನಮ್ಮ ಕೋಟಿಗೆ ಇರ್ತೀನಿ ನಾನು. ನಿನ್ ಎಂಪಿನ ಕರಿತೀನಿ ಬರ, ನಾಡಸಮ್ಮನ ಎಂಎಲ್ಎ ಕರಿತೀನಿ ಬರ, ಬೆಳಗ್ಗೆ ಎಂಎಲ್ಎ ಕಪಾಲ ಇರ್ತೀನಿ ಬರ. ಬರ್ತೀನಿ ನೋಡಿ, ಬರ್ತೀನಿ ಬಿಡು. ನಮ್ಮ ಸಾಹೇಬ್ ಎದುರಿಸ್ಕೊಂಡಿನ, ಯಾರು ಎದುರಿಸಲ್ಲ. ಕಾನೂನು ಐತೆ, ಕಾನೂನು ಸಾಹೇಬ್ ಬಚ್ಚಿತ್ತು. ಆಯ್ತು ಆಯ್ತು, ನೋಡಿ ಆಯ್ತು, ನೀನ್ ಇಡಿ. ನನ್ನ ಮನೆ ಇದೆ, ಮಾಡ್ತೀನಿ. ಆಯ್ತು, ಮಾಡ್ಸೋಗು 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 ಮಾಡ್ಸೋಗು. ಬರ್ಸಲ್ಲ ಇಲ್ಲಿ ಮಾತಾಡ್ತೀನಿ ನೋಡಿ ಸರ್, ನಿಮ್ ಮುಂದೆ ಕಡೆ ಸರ್, ನಿಮ್ ಮುಂದೆ ಕಡೆ ಸರ್. ಪುಟ್ಕೋಸಿಲ್ಲ, ನಾಲ್ಕು ಕೋಟಿ ಆಸ್ತಿ ನಮ್ಮ ಮಕ್ಳು 40 ಸಾವಿರ 50 ಸಾವಿರ ಸಂಬಳ. ನೀನ್ ಯಾಕೆ ಬರ್ತೀಯ ನನ್ ವಿಚಾರದಲ್ಲಿ? ನೀನು ನೀನ್ ಯಾಕೆ ಬರ್ತೀಯ? ನೀನ್ ಯಾಕೆ ಬರ್ತೀನಿ? ನೀನ್ ಕರ್ದಿದ್ದೇನ? ನಿನ್ನ ಕರ್ದಿದ ನನ್ನ ಕೇಸು ಪುರಸಭೆ ಮೇಲೆ ಇರೋದ್ ಕೇಸ್ ತಂದು. ನೀನ್ ಯಾಕೆ ಬರ್ತೀನಿ? ನನ್ನ ಕೇಸಲ್ಲಿ ಕೊಡ್ತೀನಿ ಸಾಹೇಬ್ರಿಗೆ, ಕೇಸ್ ಕೊಡು. ನಾನ್ ಕೊಡ್ತೀನಿ, ಯಾಕೆ ನನ್ನ ನ್ಯಾಯ ಕೇಳ್ಬಾರ್ದ? ನ್ಯಾಯ ಕೇಳ್ಬಾರ್ದ ನಾನು? ನೋಡಿ ಸರ್, ಇದು ದೌರ್ಜನ್ಯ ಅಂತದ. ಇದು ದೌರ್ಜನ್ಯ. ಇವತ್ತು ನಮ್ ಸಾಹೇಬ್ ಅಣ್ಣ ಕೂಡ ಸಾಹೇಬ್ ಸಾಹೇಬ್ ಮಾಡಿ ಸಸ್ಪೆಂಡ್ ಮಾಡಿ ಆರು ತಿಂಗಳು. ಆರು ತಿಂಗಳ ನಿಮ್ ಮನೆ ಕಟ್ಟಿಬಿಟ್ರೆ ನಮ್ಮನ್ನ ಊರ್ ಕಡೆ ನೋಡ್ಬಿಡೋಣ. ಹೋಗ ಅದು ನಾನು ಅದು ನೋಡೋಣ, ಹೋಗ ಅದು ನೋಡೋಣ, ಹೋಗ ಮಾತಾಡ್ತಿದ್ರೆ ನೋಡಿ ಸರ್. ನಿಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಸರ್ಕಾರಿ ನೌಕರ ಮಾತಾಡೋ ರೀತಿ ಇವ್ರ ಚಿಕ್ಕ ಮುಚ್ಕೊಂಡು ಅವ್ನ ಕೆಲಸ ಮಾಡ್ಕೋಬೇಕು. ಹೆಡ್ಕೋರ್ಟ್ ಬಂದ ಕೇಸ್ ಇತ್ತು, ಹೋಗಿದ್ದೆ. ನಿನ್ನ ಕೇಸ್ ಇದ್ರೆ ಬಾಪ್ಸೆಟ್ ಕೊಡಪ್ಪ ನೋಡೋಣ. ನನ್ನ ಬದುಕ್ಬೇಕಂತೇನಿಲ್ಲ, ಒಂದು ತಿಂಗಳು ಪೂರ್ತಿ ಅಟೆಂಡೆನ್ಸ್ ಹಾಕಿದ್ದೆ. ನೀನು ಬದುಕಿದ್ದೆ ಏನು ಸಾಹೇಬ್? ನೀನು ದೊಡ್ಡ ನೀನು ಊರ್ಕ ಬರ್ತೀನಿ ಬೆಳಿಗ್ಗೆ ಅವನ ಅಮ್ಮನ ಊರು.